ಅಯ್ಯೋ ಇದೇನು ನಿನ್ನ ಕಷ್ಟಕರ ಪಣ್ಯ? ನಮ್ಮ ಮನೆಯಲ್ಲಿ ಒಬ್ಬನಾದರೂ ವಿದ್ಯಾವಂತನಾಗಲೆಂದು ಸುರೇಶನನ್ನು ಕಾಲೇಜಿಗೆ ಕಲಿಸಿದರೆ ಅವನು ಪ್ರೀತಿ ಪ್ರೇಮ ಎನ್ನುತ್ತಾ ನಾಯಕರ ಮಗಳ ಪ್ರೇಮದಲ್ಲಿ ಸಿಲುಕಿ ತಾನು ನರಳುವುದಲ್ಲದೆ ನಮ್ಮನ್ನು ಕೂಡ ನರಳಿಸುತ್ತಿದ್ದಾನಲ್ಲ. ನನ್ನ ಸಚಿಗೆ ಮದುವೆ ಮಾಡಬೇಕೆಂದರೆ ಚಿಕ್ಕವನಿದ್ದಾಗ ಕಳೆದು ಹೋದ ನನ್ನ ತಮ್ಮ ರಮೇಶ ಎಲ್ಲಿದ್ದಾನು ಒಂದು ಗೊತ್ತಾಗದಂತಾಗಿದೆ. ಇದಕ್ಕೆಲ್ಲ ಭಗವಂತನೇ ದಾರಿ ತೋರಿಸಬೇಕು. ಇದು ನಾನು ಮಾಡಿದ ಪಾಪೋ ಪಾಪದ ಫಲವೋ ಅಥವಾ ಕರ್ಮದ ಫಲವೋ ಒಂದು ಗೊತ್ತಾಗುತ್ತಲ್ಲ. ಇದಕ್ಕೆಲ್ಲ ಭಗವಂತನೇ ಕಾರಣ. ಇದೇನು ಮಾವ ದುಃಖದ ನುಡಿಯನ್ನು ಆಡ್ತಾ ಇದ್ರಲ್ಲ, ಅಂತ ದುಃಖದ ನುಡಿ ಆಡುವಷ್ಟು ಏನಾಗಿದೆ ನಿಮಗೆ? ನನ್ನ ಮಗಂತಾದ್ರೂ ಬಿಡಿಸಿ ಹೇಳಬಾರ್ದೇನು? ಏನೊಂದು ಹೇಳಲ್ಲಮ್ಮ, ಏನೊಂದು ಹೇಳಲ್ಲಮ್ಮ. ಕಾಲೇಜಿಗೆ ಕಲಿಯಲು ಹೋದ ಪ್ರೀತಿಯ ಮತ್ತಿನಲ್ಲಿ ಮನೆಯ ಸೇರಿದ್ದಾನೆಂದು ಹೇಳಲ್ಲ. ಪ್ರೀತಿಗೆ ಮನಸೋತ ಮಂದಿಯ ಮನೆಯನ್ನು ತೊರೆಯುತ್ತಿದ್ದಾನೆಂದು ಹೇಳಲ್ಲ. ಈ ಊರಿನಲ್ಲಿ ಘನತೆ ಗೌರವದಿಂದ ಬಾಳಿದ ನಮ್ಮ ಮನೆತನ ಮರ್ಯಾದೆಯನ್ನು ಗಾಳಿಗೆ ತೂರುತ್ತಿದ್ದಾನೆಂದು ಹೇಳಲ್ಲಮ್ಮ. ಹೇಳಮ್ಮ, ಏನೆಂದು ಹೇಳಲಿ? ನಮ್ಮ ಮಾವ ಸುರೇಶನ ಪ್ರೀತಿನೇ ಒಪ್ಕೊಳ್ತಾ ಇಲ್ಲ ಅಂದ ಮೇಲೆ ನನ್ನ ಪ್ರೀತಿಯವರ ಮುಂದೆ ಹೇಳಿದ್ರೆ ಒಪ್ಕೊಳ್ತಾರ? ಬೇಡ, ಯಾರ ಮುಂದೆ ಹೇಳುದು ಬೇಡ. ನನ್ನ ಪ್ರೀತಿ ನನ್ನ ಮನಸ್ಸಲ್ಲೇ ಇರಲಿ. ಆ ದೇವರು ಯಾವ ದಾರಿ ತೋರಿಸುತ್ತಾರೋ ಆ ದಾರಿಯಲ್ಲಿ ನಾನು ನಡೆದ್ರೆ ಆಯ್ತು. ಯಾಕೆ ಕಲ್ಪನಾ, ಏನು ವಿಚಾರ ಮಾಡುವಂತೆ ಕಾಣುತ್ತದೆ? ನಿನ್ನ ಮನಸ್ಸಲ್ಲೆಲ್ಲೇ ಆ ವಿಚಾರಗಳು ಏನು ಇದ್ದರು ಈಗಲೇ ಹೇಳಿಬಿಡಮ್ಮ. ಇದೇ ಗಾಯದ ಮೇಲೆ ಬರೀ ಎಳದಂತೆ ಆಗಿಬಿಡಲಿ. ಹೇಳಿಬಿಡಮ್ಮ, ಹೇಳಿಬಿಡು. ನೀವು ಯಾವ ಗಂಡನ ಮದುವೆ ಆಗುವಂತ ಬೆರಳು ಮಾಡಿ ತೋರಿಸ್ತಿರೋ ಆ ಗಂಡನೇ ನಾನು ಮದುವೆ ಆಗ್ತೀನಿ. ದಯವಿಟ್ಟು ನೀವು ಮನಸ್ಸಿಗೆ ಮಾತ್ರ ಹಚ್ಕೊಳ್ಬೇಡಿ. ನಿನ್ನ ಬುದ್ಧಿಯ ಸುರೇಶನಿಗೆ ಬರೋದಿಲ್ಲವೇ? ನಾ ಕಾಣೆ ನಮ್ಮೆಲ್ಲರ ನೋವಿನ ಮತನಕ್ಕೆ ಕರುಣೆ ಬೆಳಕಾಗುತ್ತಿದ್ದಾನೆಂದುಕೊಂಡು ನಮ್ಮ ಮನೆಯ ಕೀರ್ತಿಗೊಂದು ಸಾಧನೆ ಜೀವವಾಗುತ್ತಿದ್ದಾನೆಂದುಕೊಂಡು ಅದೇ ಜೀವ ಶಲೆಯನ್ನು ಸಾಧನೆ ಸಾಧಕನಾಗುತ್ತಿದ್ದಾನೆಂದು ಕನಸಿನ ಮೂಟೆಯನ್ನು ಕಟ್ಟಿಕೊಂಡೆ. ಆದರೆ ಅವನು ಆ ಹೊಲಸ ಹೆಣ್ಣಿನ ಮೋಹದಲ್ಲಿ ಬಿದ್ದು ತಾನು ನರಳುವುದಲ್ಲದೆ ನಮಡು ಕೂಡ ನರಳಿಸುತ್ತಿದ್ದಾನಮ್ಮ, ನರಳಿಸುತ್ತಿದ್ದಾನೆ ಎಂದು ಮನ ದುಃಖಿಸುತ್ತಿದೆ ಅಮ್ಮ, ದುಃಖಿಸುತ್ತಿದೆ. ಹೌದು ಮಾವ, ಒಂದು ಸುಂದರವಾದ ಬಟ್ಟೆ ಮುಳ್ಳಿನ ಮೇಲೆ ಬಿದ್ದರು ಮುಳ್ಳಿನ ಮೇಲೆ ಆ ಬಟ್ಟೆನ ಬೀಳಿ ಹರಿಯುವುದು ಬಟ್ಟೆ ತಾನೇ. ಅದಕ್ಕೋಸ್ಕರ ಆ ಮುಳ್ಳಿನ ಹತ್ರ ಆ ಬಟ್ಟೆ ಹೋಗದ ಹಾಗೆ ನಾವು ನೋಡ್ಕೊಳ್ಬೇಕು, ಅದು ನಮ್ಮ ಕರ್ತವ್ಯ. ಹೌದಮ್ಮ, ನೀ ಹೇಳುವ ಮಾತಿನಲ್ಲಿ ಸತ್ಯ ಹೊಡಕವಾಗಿದೆ. ಆದರೆ ನಮ್ಮ ಸುರೇಶ ಪ್ರೀತಿ ಮಾಡಿದ ಹುಡುಗಿ ಈ ಊರಿನ ಶ್ರೀಮಂತರ, ಅವರು ತನ್ನ ಮಗಳನ್ನು ದಾರಿ ಎರೆದುಕೊಡಲು ಒಪ್ಪಬೇಕಲ್ಲ. ಇದಕ್ಕೆಲ್ಲ ಭಗವಂತನೇ ದಾರಿ ತೋರಿಸಬೇಕು. ಅಣ್ಣ ಮದುವೆಗೆ ಎಲ್ಲ ಮದುವೆಗೆ ಒಪ್ಪಿಗೆ ಕಂಡ್ಕೊಂಡು ಬಂದಿನ ಅಣ್ಣ. ಅಂದ್ರೇನು ಮಾವ, ನಾಯಕರು ನಮ್ಮ ಪ್ರೀತಿಗೆ ಒಪ್ಪಿಕೊಂಡ್ರೆ? ಹೌದಮ್ಮ, ಒಪ್ಪಿಕೊಳ್ಳೋದು ಅಷ್ಟೇ ಅಲ್ಲಮ್ಮ, ಸ್ವತಃ ಅವರೇ ಮುಂದೆ ನಿಂತು ಮದುವೆ ಮಾಡುತ್ತೀನಿ ಅಂತ ಹೇಳಿ ಒಪ್ಪಿಕೊಂಡಿದ್ದಾರೆ ಕಲ್ಪನಾ. ಹಾ, ನನ್ನ ತಮ್ಮ ಸುರೇಶ ಎಲ್ಲಿ ಎಲ್ಲಿ ಹೋಗಿದ್ದಾನೆ? ಒಳಗಡೆ ಇದ್ದಾನಪ್ಪ. ಸುರೇಶ, ಸುರೇಶ, ನಿನ್ನ ಅಣ್ಣ ಕರೀತಿದ್ದಾನೆ, ಬಾರಪ್ಪ. ಮಾವ ನೀವು ಅಂದುಕೊಂಡಂತೆ ನಾಯಕರು ನಿಮ್ಮ ಪ್ರೀತಿ ಒಪ್ಕೊಂಡ್ರಂತೆ, ಅಷ್ಟೇ ಅಲ್ಲ ಮದುವೆ ಕೂಡ ಮಾಡಿಕೊಡ್ತೀನಂತ ಮಾತು ಕೊಟ್ಟಿದ್ದಾರಂತೆ. ಅಂದ್ರೆ ಏನು ನೀವು ಹೇಳುತ್ತಿರುವುದು? ಹೌದು ತಮ್ಮ, ಆ ದೇವರು ಬಯಸಿದ್ದು ದೇವಲೋಕ, ಮಾನವ ಬಯಸಿದ್ದು ಭೂಲೋಕ, ಪ್ರೇಮಿಗಳು ಪ್ರೀತಿಸಿದ್ದು ಪ್ರೇಮಲೋಕ. ಈ ನಿನ್ನ ಪ್ರೇಮಲೋಕಕ್ಕೆ ನಮ್ಮನ್ನು ಮರೆಯದಿರಪ್ಪ, ಸ್ವಲ್ಪ ನೆನೆಸಿಕೊತ ಇರ್ತಮ್ಮ, ನೆನೆಸಿಕೊತ ಇರ್ತವ.
ಅನ್ನ ನೀನು ನನಗಿಂತಲೂ ವಯಸ್ಸಿನಲ್ಲಿ ದೊಡ್ಡವನಿದ್ರು ಕೂಡ ನನ್ನ ಸ್ನೇಹಿತನಂತೆ ನನ್ನ ಪ್ರೀತಿಗೆ ಬೆಲೆ ಕೊಟ್ಟು ನನ್ನ ಮದುವೆಗೆ ಒಪ್ಪಿಸಿದ ನಿನ್ನ ಋಣನನ್ನು ಯಾವತ್ತೂ ಮರೆಯುವುದಿಲ್ಲ. ನಾ ನಿನ್ನ ನನ್ನ ಜೀವನ ಇರೋರಿಗೂ ನಿನ್ನನ್ನು ಎದೆಯಲ್ಲಿಟ್ಟು ಪೂಜಿಸುತ್ತೇನೆ, ನಾ ಪೂಜಿಸುತ್ತೇನೆ. ಎದ್ದು ಹೇಳು ತಮ್ಮ, ಎದ್ದು ಹೇಳು, ಮೆಚ್ಚಿದೆ ನಿನ್ನನ್ನು. ಸುರೇಶ್ ಅಂದ್ರೆ ಯಾರು ಇಲ್ಲ? ಹೌದೇ, ನಾನೇ. ಏನಾಗಬೇಕಾಗಿತ್ತು? ನಿಮ್ಮ ಹೆಸರು ಮೇಲೆ ಒಂದು ಲೆಟರ್ ಬಂದಿದ್ದೀರಿ, ತೋರಿ ಇಲ್ಲ ಸಹಾಯಕರೆ. ಮತ್ತೆ ಅದ್ರಾಗ ಏನೈತೆ ನಮ್ಗಡೆ ಸ್ವಲ್ಪ ಚೇರಲ್ರ ಪೋಸ್ಟ್ ಮಾಡ. ಇಲ್ಲಿ ಓದಿ ಏನು ಹೇಳೋದಿದೆ? ನೀನೇ ದಾರಿಯಲ್ಲಿ ಬರುವಾಗ ಓದಿಕೊಂಡು ತಿಳ್ಕೊಂಡು ಬಂದಿರ್ಬೇಕಲ್ಲ. ಹಂಗ್ಯಾಂಗ ಆಕೈತ್ರಿ, ನಿಮ್ ಲೆಟ್ರ್ ನೀವೇ ಹರಿಬೇಕ್ರಿ ಶೀಲ. ನಾವೆಲ್ಲ ಹರಿಯಾಕ ಬರ್ದಲ್ರಿ ಅವನ. ಅಣ್ಣ, ನನಗೆ ಆಶೀರ್ವಾದ ಮಾಡಿ. ಎದ್ದೇಳು ತಮ್ಮ, ಎದ್ದೇಳು. ಅಣ್ಣ, ನನಗೆ ಇವತ್ತು ಎಷ್ಟು ಸಂತೋಷವಾಗುತ್ತಿದೆ ಗೊತ್ತಾ? ಅದನ್ನು ಹೇಳಲು ಪದಗಳು ಸಾಲ್ತಾ ಇಲ್ಲ. ಅದೇನು ಅಂತ ನಮಗೂ ಹೇಳಿದ್ರೆ ನಾವು ಕೂಡ ಸಂತೋಷ ಪಡ್ತೀವಿ ಅಲ್ಲವೇ? ನನಗೆ ಮೈಸೂರು ಬ್ಯಾಂಕ್ನಲ್ಲಿ ಕ್ಲರ್ಕ್ ನೌಕರಿ ಸಿಕ್ಕಿದೆ. ಸಂಬಳ ತಿಂಗಳಿಗೆ 15,000 ರೂಪಾಯಿ. ಅಂತೂ ನಾವು ಪಟ್ಟಿರುವ ಪರಿಶ್ರಮಕ್ಕೆ ನೀನು ಕೊಟ್ಟಿರುವ ಕಷ್ಟಕ್ಕೆ ಇಂದು ತೇರು ಎಳೆದಂತಾಯ್ತು. ಹಾಗೆಲ್ಲ ಕಡ್ತ ನಮಗೂ ಒಂದು ಚಾನ್ಸ್ ಪಡ್ದಂಗೆ ಆಯ್ತು ನೋಡ್ರಿ. ಪೋಸ್ಟ್ ಮಾಡ, ನಿನಗೇನು ಚಾನ್ಸ್ ಬಿಡ್ತು ಹೇಳು. ಚೆನ್ನಾರಿ ನೌಕರಿ ಸಿಕ್ಕೈತೆ ಅಂದ್ರೆ ನಮಗೂ ಒಂದೇಳು ಅರಿವು ಕಾಯಂ ಆದ್ರೂ ಹೆಂಗಾರ? ಒಂದೇ ಸಟ್ಟ ಹಾಕು, ಎರಡು ಸಟ್ಟು ಕೊಂಡುಕೊಳ್ತು. ಸಿಹಿ ವಿಷ ತಂದಿರುವ ನಿನಗೂ ನಮ್ಮ ಮನೆಯಲ್ಲಿ ಸಿಹಿಯಾದ ಊಟವನ್ನು ಮಾಡುವಂತೆ ನಡಿಯಪ್ಪ. ನಿಮ್ಮ ತರಿಂದ ಈ ಮಾತು ಕೇಳೋದು ಫಸ್ಟ್ ಟೈಮ್ ನೋಡ್ರಿ. ಅಣ್ಣ, ಯಾರ ಬೇರೆದವ್ರ ಮನೆಗೆ ಹೋದ್ರೆ ಒಂದು ಸ್ವಲ್ಪ ಚಾ ಹಾಕೊಡು ಅಂದ್ರೆ ಇವಂಗೆ ಸರ್ಕಾರಿ ನೌಕರಿ ಐತಿ ಹಂಗ ಮಗ ಇದನ್ನು ತೋತಾನು ಅಂತಾರ್ರಿ. ನಿಮ್ಮ ಥರ ನಮ್ಮ ಊರಾಗ ಬೇಕ್ರಿ. ಹಂಗಾದ್ರೆ ಆ ಥರ ನೀವು ನಾವೇನು ಹಾಕುರಿ? ಹಾಗಾದ್ರೆ ನನ್ನೊಂದು ಸ್ವಲ್ಪ ಕೆಲಸ ಇದೆ, ನಾನಿನ್ನು ಬರ್ತೀನಿ. ಬಾರಪ್ಪ ಹೋಗ. ಸುರೇಶ, ನಿನ್ನ ಇಚ್ಛೆಯಂತೆ ಎಲ್ಲವೂ ದೊರೆಯಿತು. ನೀನು ಪ್ರೀತಿಸಿದ ಹುಡುಗಿ ಜೊತೆ ಮದುವೆ ಕೂಡ ಆಯಿತು. ನಿನಗೆ ಸರ್ಕಾರಿ ನೌಕರಿ ಕೂಡ ದೊರೆಯಿತು. ನೀನು ತುಂಬ ಅದೃಷ್ಟವಂತನಪ್ಪ, ತುಂಬ ಅದೃಷ್ಟವಂತ. ಅಣ್ಣ, ನೀನು ನನ್ನ ಮೇಲೆ ಇಟ್ಟಿರೋ ನಂಬಿಕೆ ಏನು? ನಾನು ಯಾವತ್ತೂ ಅಲ್ಲಿಗೆ ಹೋದಲ್ಲ. ನಿಮ್ಮ ಮಾತನ್ನು ಸಿರಪಾಲಿಸಿ ಈ ಮನೆಯ ಸುರೇಶ್ಗೋಸ್ಕರ ನನ್ನ ಜೀವನ ಮುಡುಪಾಗಿಡ್ತೇನೆ ಅಣ್ಣ. ಇದು ಆ ವಾರಸಿದ್ದೇಶ್ವರ ನನಗೆ ಸತ್ಯ. ಬನ್ನಿ ಮಾವ, ಹೊಟ್ಟೆ ಹಸಿದಿರ್ಬೇಕು, ಎಲ್ರು ಸೇರಿ ಊಟ ಮಾಡೋಣ. ಅತ್ತಿಗೆ ಅಮ್ಮ, ಅದಕ್ಕೂ ಮುಂಚೆ ನಿಮ್ಮ ಈ ನಿಮ್ಮ ಮಧುರ ಕಂಠದ ಇಂಪಾಗಿದೆ ಹಾಡಮ್ಮ. ಆಯ್ತು, ನಿಮ್ಮ ಆಸೆ ಅಂತೆ ಹಾಡಿ. ಸಂತಸದ ಸಮಯದಲ್ಲಿ ಸಂಭ್ರಮದ ಬಾಳಿಯಲ್ಲಿ
ನಾವೆಲ್ಲ ಒಂದಾಗಿರುವ ಕೇಳುತ್ತೆ ಈ ನನ್ನ ಪ್ರೀತಿ ನೋಡಿ ಹೋಗುವ ಲಾ 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 ಲಾ